ಹಾಯ್ ಸ್ನೇಹಿತರೆ ಎಲ್ಲರಿಗೂ ಕೂಡ ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರಬೇಕು ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್ ವೀಕ್ಷಕರೇ ಇಂಡಿಯನ್ ಪೋಸ್ಟ್ ಇದರಲ್ಲಿ ಜೆ ಡಿ ಎಸ್ ಹುದ್ದೆಗಳಿಗೆ ದೇಶದಾದ್ಯಂತ ನೇಮಕಾತಿ ನಡೀತಾ ಇದೆ ಅದೇ ಪ್ರಕಾರವಾಗಿ ಕರ್ನಾಟಕದಲ್ಲಿ ಎರಡು ಸಾವಿರದ ಆರುನೂರ ಮೂವತ್ತೇಳು ಜಿ ಡಿ ಎಸ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ಆ ಪ್ರಕಾರವಾಗಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಭಾಳಷ್ಟು ಕನ್ನ ಕನ್ನಡಿಗರು ಕೂಡ ಅವರ ಒಂದೇ ಒಂದು ವೆಯ್ಟಿಂಗ್ ಅಂತಂದರೆ ರಿಸಲ್ಟಿಗೋಸ್ಕರ ಅದಕ್ಕೆ ಸಂಬಂಧಿಸಿದಂತಹ ಒಂದು ಮಹತ್ವದ ಅಪ್ಡೇಟನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಆ ಮಾಹಿತಿಯನ್ನು ಹೇಳೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ವೀಕ್ಷಕರೇ ಕರ್ನಾಟಕ ವೃತ್ತದಲ್ಲಿ ಕಾಲಿದ್ದಂತಹ ಎರಡು ಸಾವಿರದ ಆರುನೂರು ಚಿಲ್ಲರೆ ಹುದ್ದೆಗಳಂದರೆ ಜಿ ಡಿ ಎಸ್ ಹುದ್ದೆಗಳ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಕಂಪ್ಲೀಟಾಗಿ ಸುಮಾರು ದಿನಗಳಾಗಿದೆ ಅದೇ ರೀತಿಯಾಗಿ ದೇಶದ ವಿವಿಧ ಭಾಗಗಳಲ್ಲೂ ಕೂಡ ಈಗ ಹೊಸದಾಗಿ ನೇಮಕಾತಿ ಅಧಿಸೂಚನೆ ಕೂಡ ಆಗಿದೆ ಅದು ಆಂಧ್ರ ಪ್ರದೇಶದಲ್ಲಿ ಎರಡು ಸಾವಿರದ ಏಳ್ನೂರು ಏಳು ಪೋಸ್ಟ್ ಇದೆ ಛತ್ತೀಸ್ಗಢದಲ್ಲಿ ನೂರ ತೊಂಬತ್ತೊಂಬತ್ತು ಪೋಸ್ಟ್ ಇದೆ ತೆಲಂಗಾಣದಲ್ಲಿ ಒಂಬೈನೂರ ಎಪ್ಪತ್ತು ಪೋಸ್ಟ್ ಇದೆ ಇದ್ಯಾವುದು ಕೂಡ ನಮಗೆ ಸಂಬಂಧ ಇಲ್ಲ ಯಾಕೆ ಅಂತಂದ್ರೆ ಆ ಭಾಗದವರು ಆ ಭಾಷೆ ಗೊತ್ತಿರತಕ್ಕಂಥವರು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು ವೀಕ್ಷಕರೇ ನಾನು ಹೇಳೋದಕ್ಕೆ ಹೊರಟಿರ್ತಕ್ಕಂತಹ ಒಂದು ವಿಷಯ ಅಂತಂದ್ರೆ ಕರ್ನಾಟಕ ವೃತ್ತದಲ್ಲಿ ಎರಡು ಸಾವಿರದ ಆರುನೂರ ಚಿಲ್ಲರೆ ಜಿ ಡಿ ಎಸ್ ಹುದ್ದೆಗಳಿಗೆ ಏನು ಅರ್ಜಿಯನ್ನ ಸಲ್ಲಿಸಿದ್ದೀರಿ ಅದರ ಒಂದು ರಿಸಲ್ಟ್ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಹೊರಟಿದ್ದೇನೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥವರು ಕುತೂಹಲ ಜಾಸ್ತಿ ಇರುತ್ತೆ ಸೊ ಎಷ್ಟು ಅಂಕಗಳಿಗೆ ಕಟ್ ಆಫ್ ನಿಲ್ಲಬಹುದು ಅಂತಕ್ಕಂತಹ ಒಂದು ಗೊಂದಲ ಮತ್ತು ಡೌಟ್ಸ್ ಕುತೂಹಲ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಕೂಡ ಇರುತ್ತೆ ನಾನು ಈ ಮುಂಚೆನೇ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೆ ಎರಡು ಸಾವಿರದ ಹದಿನೇಳರಲ್ಲಿ ನೇಮಕಾತಿ ಆಗಿತ್ತು ಅದು ಕೂಡ ಎಷ್ಟೇ ಪೋಸ್ಟ್ ಇದ್ವು ಆವಾಗ ನೇಮಕಾತಿ ಆದಂಥ ಸಂದರ್ಭದಲ್ಲಿ ಎಷ್ಟು ಅಂಕಗಳನ್ನು ಪಡೆದಿರ್ತಕ್ಕಂಥವರು ಯಾವ ವೃತ್ತದಲ್ಲಿ ಯಾವ ಒಂದು ಜಿಲ್ಲೆ ಮತ್ತು ಭಾಗಲ್ಲಿ ಭಾಗಗಳಲ್ಲಿ ಸೆಲೆಕ್ಷನ್ ಆಗಿದ್ದು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಈ ಮುಂಚೆನೇ ಕೂಡ ನೋಡಿದ್ದೆ ನೀವು ನೋಡಿಲ್ಲ ಅಂತಂದರೆ ಅದು ನಮ್ಮ ಪೇಜ್ನಲ್ಲಿ ಸಿಗುತ್ತೆ ಸರ್ಚ್ ಮಾಡಿ ನೋಡ್ಬೋದು ವೀಕ್ಷಕರೇ ಇಲ್ಲೇನು ಅಂತಂದರೆ ಮುಂಚೆ ಲೈವ್ ನೋಟಿಫಿಕೇಷನ್ಸಲ್ಲಿ ಕರ್ನಾಟಕ ಇತ್ತು ನೋಟಿಫಿಕೇಷನ್ಸ್ಗಳಲ್ಲಿ ಈಗ ಆ ಒಂದು ಭಾಗವನ್ನು ತೆಗೆದಿದ್ದಾರೆ ತೆಗೆದು ಇಲ್ಲಿ ಒಂದು ಹೊಸ ಸೆಕ್ಷನನ್ನು ಕ್ರಿಯೇಟ್ ಮಾಡಿದ್ದಾರೆ ಅದು ರಿಸಲ್ಟ್ ಅಂಡರ್ ಪ್ರೋಸೆಸ್ ಅಂತಕ್ಕಂಥದ್ದು ಈ ಸೆಕ್ಷನ್ಸಲ್ಲಿ ಹೊಸದಾಗಿ ಈ ರಾಜ್ಯಗಳು ಬಿಟ್ಟಿದ್ದಾರೆ ಇಲ್ಲಿ ಆಲ್ರೆಡಿ ರಿಸಲ್ಟ್ ರಿಲೀಸ್ ಆಗಿದೆ ಕೆಲವೊಂದು ರಾಜ್ಯಗಳದ್ದು ಅದರಲ್ಲಿ ನಮಗಿಂತ ಮುಂಚೆ ಕಾಲ್ ಮಾಡಿದಂತಹ ಡೆಲ್ಲಿ ಹಿಮಾಚಲ ಪ್ರದೇಶ ಆನಂತರ ಜಾರ್ಖಂಡ ಒಡಿಶಾ ತಮಿಳುನಾಡು ಸುಮಾರು ಪೋಸ್ಟ್ಗಳು ಕಾಲ್ ಮಾಡಿದ್ರು ಅದರ ಒಂದು ರಿಸಲ್ಟ್ ಬಿಟ್ಟಿದೆ ಅಂದರೆ ಕರ್ನಾಟಕ ಮಾ ಕಾಲ್ ಮಾಡೋಕ್ಕಿಂತ ಮುಂಚೆ ಈ ಒಂದು ರಾಜ್ಯಗಳಲ್ಲಿ ಕರೆ ಮಾಡಿದ್ರು ಅವರ ಒಂದು ರಿಸಲ್ಟ್ ಅನೌನ್ಸ್ ಆಗಿದೆ ನಮ್ಮ ರಿಸಲ್ಟ್ ಏನಾಗಿದೆ ಅಂತಂದರೆ ಅದು ಅಸ್ಸಾಂ ಬಿಹಾರ್ ಗುಜರಾತ್ ಕರ್ನಾಟಕ ಕೇರಳ ಮತ್ತು ಪಂಜಾಬ್ ಇಷ್ಟು ರಾಜ್ಯಗಳಲ್ಲಿ ರಿಸಲ್ಟ್ ಅಂಡರ್ ದಿ ಪ್ರೋಸೆಸ್ ಅಂತ ಇದೆ ಅಂದರೆ ನಮ್ಮ ಒಂದು ಅಪ್ಲಿಕೇಶನ್ಸ್ಗಳ ಸ್ಕ್ರೂಟಿನಿ ನಡೀತಾ ಇದೆ ಸೊ ಆ ಸ್ಕ್ರೂಟಿನಿ ನಡೆದ ನಂತರ ಅಂತಿಮವಾಗಿ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂದರೆ ರಿಸಲ್ಟ್ ಇನ್ನೂ ಕೂಡ ಇಲ್ಲಿ ಅನೌನ್ಸ್ ಆಗಿಲ್ಲ ಬಟ್ ರಿಸಲ್ಟ್ ಅಂಡರ್ ದಿ ಪ್ರೋಸೆಸ್ ಅಂತಕ್ಕಂಥ ನ್ಯೂ ಬುಲೆಟಿನ್ ಅನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಕರ್ನಾಟಕ ಹೆಸರು ಹಾಕಿದ್ದಾರೆ ಅಂದರೆ ಶೀಘ್ರದಲ್ಲಿಯೇ ಶೀಘ್ರದಲ್ಲಿ ಅಂದರೆ ಇನ್ನು ಹದಿನೈದರಿಂದ ಮೂವತ್ತು ದಿನಗಳ ಒಳಗೊಳಗಾಗಿ ಎಲ್ಲ ಅಂದುಕೊಂಡಂತೆ ನಡೆದರೆ ರಿಸಲ್ಟ್ ಅನೌನ್ಸ್ ಆಗುವಂತಹ ಸಾಧ್ಯತೆಗಳು ತುಂಬ ಇದ್ದಾವೆ ಬಟ್ ಇದು ಅಲ್ಟಿಮೇಟಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಗೊಂದಲಗಳು ಅಥವಾ ಸುಮ್ಮ ಸ ಯಾವುದಾದ್ರೂ ಸಮಸ್ಯೆ ಬಂದರೆ ಲೇಟ್ ಆಗುವಂಥ ಸಾಧ್ಯತೆ ಇದೆ ಬಟ್ ಈಗಿನ ಇವರ ಸ್ಪೀಡನ್ನು ನೋಡ್ತಾ ಇದ್ರೆ ಇನ್ನೊಂದು ಹದಿನೈದರಿಂದ ಮೂವತ್ತು ದಿನದೊಳಗೆ ರಿಸಲ್ಟನ್ನು ಬಿಡುವಂತಹ ಸಾಧ್ಯತೆ ಇದ್ದೇ ಇದೆ ಇನ್ನೊಂದೇನಂತಂದರೆ ಈಗಾಗಲೇ ರಿಸಲ್ಟನ್ನು ಬಿಟ್ಟಿರ್ತಕ್ಕಂಥದ್ದು ಅವರ ಮೇಲೆ ಕ್ಲಿಕ್ ಮಾಡಿದರೆ ಸಾಮಾನ್ಯವಾಗಿ ರಿಸಲ್ಟ್ಗಳನ್ನು ನೋಡ್ಬೋದಾಗಿರುತ್ತೆ ಇದೆಲ್ಲ ಕೂಡ ಡೆಲ್ಲಿಯಲ್ಲಿ ಬಿಟ್ಟಿರುವಂತಹ ಒಂದು ರಿಸಲ್ಟ್ ಆಗಿದೆ ಡೆಲ್ಲಿಯಲ್ಲಿ ಜಿ ಡಿ ಎಸ್ ಸುದ್ದಿಗಳ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ಅದರ ಒಂದು ರಿಸಲ್ಟ್ ಇದಾಗಿದೆ ಸೊ ರಿಸಲ್ಟ್ ರಿಲೀಸ್ಡ್ ಅಂತ ಬಂದ ನಂತರ ನಾವು ಈ ಒಂದು ಕರ್ನಾಟಕ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ರಿಸಲ್ಟ್ ಶೀಟ್ ಓಪನ್ ಆಗುತ್ತೆ ಕೆಲವೇ ದಿನಗಳಲ್ಲಿ ರಿಸಲ್ಟ್ ಅನೌನ್ಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಈಗಾಗಲೇ ಅದ್ರ ಬಗ್ಗೆ ಒಂದು ವೀಡಿಯೋವನ್ನು ಕೂಡ ಬಿಟ್ಟಿದ್ದೇನೆ ಎಷ್ಟಕ್ಕೆ ಕಟ್ ಆಫ್ ನಿಲ್ಲಿಸ್ಬೋದು ಅಂತಕ್ಕಂತಹ ಮಾಹಿತಿ ಬಹುತೇಕ ತೊಂಬತ್ತಕ್ಕಿಂತ ಹೆಚ್ಚಿದ್ದಂಥವರು ಸೆಲೆಕ್ಷನ್ ಆಗಿರುವಂಥ ಸಾಧ್ಯತೆ ಇದೆ ಕೆಲವೊಂದು ಕಡೆಗಳಲ್ಲಿ ರಿಸಲ್ಟ್ ಹೈ ಇರುತ್ತೆ ಅಂದರೆ ನೈಂಟಿ ಫೈವ್ ನೈಂಟಿ ಇರುತ್ತೆ ಕೆಲವು ಕಡೆಗಳಲ್ಲಿ ಏಯ್ಟಿ ಫೈವ್ ನೈಂಟಿ ಇದೆ ಅದು ಡಿಪೆಂಡಿಂಗ್ ಅಪಾನ್ ಅಲ್ಲಿರ್ತಕ್ಕಂಥ ಅಪ್ಲಿಕೇಶನ್ಸ್ಗಳು ಅಲ್ಲಿ ಬಂದಿರತಕ್ಕಂಥ ಅಪ್ಲಿಕೇಶನ್ಸ್ಗಳಲ್ಲಿ ಅರ್ಜಿದಾರ ತೆಗಿರ್ತಕ್ಕಂಥ ಅಂಕಗಳು ಇದೆಲ್ಲರೂ ಅದರ ಮೇಲೆ ನಿರ್ಧಾರ ಆಗಿರುತ್ತೆ ಸ್ನೇಹಿತರೆ ವೇಟ್ ಮಾಡಿ ಇನ್ನು ಕೆಲವೊಂದು ಕೆಲವೇ ದಿನಗಳಲ್ಲಿ ಒಂದು ರಿಸಲ್ಟ್ ಅನೌನ್ಸ್ ಕೂಡ ಆಗುತ್ತೆ ಇದಿಷ್ಟು ಕೂಡ ಈ ವಿಡಿಯೋದ ಮಾಹಿತಿಯಾಗಿದೆ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು